ಒಣ ಮಾತು ಹೇಳ್ತಾನೆ ಕೇಳಣ ಇರತ್ತ, ಯಾಕಂದ್ರ ಇದೇ ಗೋಕಾಕ ನಾಡಿನೊಳಗ ನಮ್ಮ ಕೌಚಲಿಗೆ ವಿಠಲ ಕಾಕ ಅಂತ ಹೇಳಿದ್ರು. ಇದ್ರಲ್ಲ ಹೌದಲ್ಲ, ಕೋಗಿಲೆಯ ಕಂಠ ಎನಿಸಿಕೊಂಡಿದ್ರು, ಏಳು ಹೋರಿನ ಸರದಾರ್ ಎನಿಸಿಕೊಂಡಿದ್ರು. ಅಂತ ಕೌಚಲಿಗೆ ವಿಠಲ ಕಾಕ ಒಂದು ದಿವಸ ಮನೆಯಾಗ ಮಲ್ಕೋತಿರ್ಕಿಲ್ಲ, ಕೊಟ್ಟಿ ಕಮ ಊಟ ಮಾಡ್ತಿರ್ಕಿಲ್ಲ. ದಿನನಿತ್ಯ ತಾಯಿ ತಂದೆ ಸೇವಾ ಮಾಡ್ಕೋತ ಹೋಗಿದ್ರು ಸಿದ್ದಪ್ಪನ. ಅಂದಾಗ ಏಳು ಹೊರಿನ ಸರದಾರ್ ಅಂತ ಮುಂದೊಂದು ಬಹಳ ಹೊಟ್ಟೆ ಬಂದಿತ್ತು ಮಾತಾವಾಗ. ಹೌದಲ್ಲ, ಅದಕ್ಕ ಏಳು ಹೊರಿನ ಸರದಾರ್ ಅನಿಸ್ಕೊಂಡಿದ್ರು ನಮ್ಮ ಕೌಚಲಿಗೆ ವಿಠಲ ಕಾಕ. ಯಾವಾಗ ನಮ್ಮ ಕೌಚಲಿಗೆ ವಿಠಲ ಕಾಕ ಕೈಲಾಸ ವಾಸ ಆಗಿ ಹೋಗ್ಯಾರ ನೋಡು, ಅಂದಿನಿಂದ ಒಟ್ಟ ನೀವು ಹೆಣ್ಣು ಹಾಡೋರು ನೀವು ಅಟ್ಟ ಅಲ್ಲ. ಮತ್ತೆಟ್ಟು ಮಂದಿ ಇಡೀ ಎಷ್ಟು ಮಂದಿ ಕರ್ನಾಟಕ ಮಹಾರಾಷ್ಟ್ರ ಎಷ್ಟು ಮಂದಿ ಇದಾರೆ ನೋಡು, ಅಟ್ಟು ಮಂದಿಗೆಲ್ಲ ಮಂಡ್ ಬರ್ಕೊಂಡ್ ಅಂದ್ರೆ ಸುಲ್ತಾನ್ಪುರ ಮಾವ ಒಬ್ಬ ನಿಮಗೆ. ಇವ ದಿನ ಬರೋದ ಬರೋದ ಹೋಗದ ಹೋಗದ ಬಡಿಯಾವ ಬಡಿಯಾವ ಇದು ಪೇಟ ಹತ್ತೋಂಗಿಲ್ಲ ಬಿಡೋಂಗಿಲ್ಲ ಹಿಂಗ್ಯಾಕೋ ದಿನ ಮಾಡ್ ಮಾಡ್ಕೊಳ್ಳ ಗೊತ್ತಮ್ಮ ನೀನ. ಹೌದಲ್ಲ, ಯಾಕ ಅದಕ್ಕ ಯಾಕದ ಕೇಳಿದ್ರ ಸಿದ್ದಪ್ಪನ ಯಾಕ್ರಿಪ್ಪ ನಮ್ಮ ಸರಜೋಡಿ ಕಲಾ ಅಂದ್ರೆ ಹೇಳ್ಯಾರ ಅವರು ಕಾಂಡ ದೇವ್ರ ತೇಳಿ ಯಾವಾಗ ಅಂದ್ರು ಅಂತ ಹೇಳ್ಯಾರು. ಅವ್ರು ಮಾತು ಹೇಳ್ಬೇಕಾಗ್ಯದ, ನಿನಗೆ ಹಾಡ್ತಿ ಅನ್ನತಕ್ಕಂತ ಪಟ್ಟ ಬರ್ಬೇಕಾರ ಗಂಡ ತಾಳಿ ಕಡಿದಾಗ ನಿನಗೆ ಹಾಡ್ತಿ ಅಂದ್ರು. ನಾ ನಿನಗ ತಾಳಿ ಕಟ್ಟಿದ ಬಳಕ ನಮಗ ಗಂಡ ಅಂದ್ರು. ನಾನ ನಿನ್ನ ಗಂಡದ ಹೆಂಡತಿ ಆಗ್ಬೇಕಾರ ಮೊದ್ಲ ಗಂಡ ಹೆಂಡತಿ ಹಾಕಾರ ತಾಳಿ ಕಟ್ಟ ಕತ್ತ ಮೊದಲ ಇಲ್ಲ ಇಲ್ಲ ತಾಳಿ ಕಟ್ಟಿದ ಬಳಕ ನಾ ಗಂಡ ನೀ ಹಾಡ್ತಿ ನೀ ಹಾಡ್ತಿ ಅವಾಗನ ಗಂಡ ಹೆಂಡತಿ ಆಗ್ಯಾವ. ಆಗಿನಿಂದ ಹಿಡ್ಕೊಂಡು ಇಂದಿನ ತನಕ ನಿನಗ ನಾನೇ ನಿನ್ನ ಸಾಯು ತನಕ ಗಂಡ ಗಂಡ ದೇವರಾಗಿ ಬಿಟ್ಟಾನ. ನೀ ತಾಯಿ ತಂದೆ ಮನೆ ಒಳಗೆ ಇರಬೇಕಾರ ಬಾಳ ಹದಿನಾರಿಂದ ಹದಿನೆಂಟು ವರ್ಷ ಇರ್ತಿ. ಹೌದಲ್ಲ, ಹದಿನೆಂಟು ವರ್ಷ ತನಕ ನಿನಗೆ ದೇವ್ರ ಯಾರಾಗ್ಯಾರ ಅಂದ್ರ ಮನೆಯಾಗ ತಾಯಿ ತಂದೆ ಆಗ್ಯಾರ. ಅಲ್ಲಿಂದ ಬಂದ ಬಳಿಕ ಗಂಡನ ಮನೆಗೆ ಬಂದೆ ಅಂದ್ರ ಗಂಡ ನಿನಗೆ ದೇವರಾಗ್ಯಾನ. ಎಲ್ಲಿ ತನಕ ಸಾಯು ತನಕ ಹೋಗೋತನಕ. ಹೌದಲ್ಲ, ನೀ ಸಾಯು ತನಕ ಗಂಡ ಅನ್ನತಕ್ಕಂತ ನಿನಗ ದೇವರಾಗ್ಯಾನ. ಅದಕ್ಕೆ ಗಂಡನಿಂದ ನಿನಗ ಸದ್ಗತ್ತಿ, ಗಂಡನಿಂದ ನಿನಗ ಮುಕ್ತಿ. ಮುಕ್ತಿ ಗಂಡನ ಬಿಟ್ರ ಗತಿ ಇಲ್ಲ, ನನಗೆ ಗತಿ ಇಲ್ಲ. ಹೌದೌದು, ನಾ ಗಂಡ ದೇವ್ರ ಹಿಟ್ಟೆಲ್ಲ ಹೇಳಕತ್ತಾನ. ಮತ್ ನೀವು ಹೇಳ್ರಲ್ಲ ಮುಂದೆ ಪಡಕ್ ಬಂದ ಏನತ್ತ, ಏ ನಿನಗ ಅಟ್ಟ ದೇವ್ರ ಅಂದಿಲ್ಲ ನಮಗೂ ಅಂದಾರ ಅಂತ ಹೇಳ್ರಲ್ಲ. ಅವ್ರಿಗಾರತ ದೇವ್ರ ತಲೆ ಹೇಳಕ್ ಬರ್ತೈತೇನು? ಲಕ್ಷ್ಮೀ ಅವನ ಮಾತು ಹೇಳ್ಯಾಳ, ಸತ್ತ ಹೆಂಡತಿ ಪ್ರಾಣ ಸತ್ತ ಗಂಡನ ಪ್ರಾಣ ಮರಳಿ ನಾವು ಪಡ್ಕೊಂಡು ಬಂದವು. ಹಂಗ ನೀವೆಲ್ಲರ ಸತ್ತ ಹೆಂಡತಿ ಪ್ರಾಣ ಉಳಿಸಿದ ಇತಿಹಾಸ ಇದ್ರೆ ಹೇಳ್ರಿ ಅಂತ ಹೇಳ್ತಾರ ಅವ್ರು. ಇದೇ ಗೋಕಾಕ ತಾಲೂಕಿನ ಮಮದಾಪುರ ಗ್ರಾಮದ ಪಟ್ಟಾತು ಗುರುಗಳು ಇದ್ರು. ಹೌದಲ್ಲ, ಹದಿನೆಂಟು ಪುರಾಣಗಳು ಪಂಡಿತರಾಗಿದ್ರು. ಹಾಲ ಮತ್ತ ಪುರಾಣವನ್ನ ಬರೀಲಾಕ ಏನಪ್ಪಾ ಅಂತ ಕೇಳಿದ್ರು ಹಸಿರು ನಿಶಾನೆ ಹಚ್ಚಿರ್ತಕ್ಕಂತ ಕಲಾವಿದರು ಇದ್ರು. ಅಂತವ್ರು ಮೊನ್ನೆ ಮೊನ್ನೆ ಕೈಲಾಸ ವಾಸವಾಗಿ ಹೋಗ್ಯಾರ. ಡಾಕ್ಟರ್ ಇದ್ರಪ್ಪ ಅವರು, ಆ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿರ್ತಕ್ಕಂತವ್ರು ಮಮದಾಪುರ ಗುರುಗಳು. ಅಂತ ಮಮದಾಪುರ ಗುರುಗಳು ಸಾಕಷ್ಟು ಪುರಾಣಗಳನ್ನ ಬರೆದಿಟ್ಟಾರ. ಅವ್ರು ಬರೆದಿಟ್ಟಿರ್ತಕ್ಕಂತ ಮಚ್ಚ ಪುರಾಣ ಭಾಗ ಒಂದ ಇವರೇ ಮಮದಾಪುರ ಪಟ್ಟಾತ ಗುರುಗಳು ಬರೆದಿರ್ತಕ್ಕಂತ ಲಕ್ಷ್ಮಣ ಪಟ್ಟಾತ ಗುರು ಬರ್ತಕ್ಕಂತ ಪುರಾಣ ನಿನ್ನ ಕಡೆ ಇತ್ತ ತೆಗೆದು ನೋಡಪ್ಪ ಏನ್ ಬರೆದಿಟ್ಟಾರಪ್ಪ ಅಂತ ಕೇಳಿದ್ರ ಹೇಳ್ತಾರು, ಭೃಗು ಋಷಿ ಅತ್ತೇಳಿ ನಮ್ಮ ಅಪ್ಪಿದ್ದ ಭೃಗು ಋಷಿ ಪತ್ನಿ ಅವನಿಗೆ ಒಬ್ಬಕಿ ಹಾಡ್ತಿದ್ಳು. ಇಬ್ರು ಕೂಡ್ಕೊಂಡ ಒಂದಾನೊಂದು ದಿವಸ ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋಗಿ ಕೆಲಸ ಮಾಡುವಂತ ಸಂದರ್ಭದೊಳಗ ಏನಾಗಿತ್ತು, ಬಿಸಿಲಿನ ತಾಪಕ್ಕ ಹ್ಯಾಡ್ ತೆಗಿರ್ತಕ್ಕಂತ ಹೊಲದೊಳಗ ಸತ್ತ ಬಿದ್ದಳು. ಹೌದಾ, ಯಾರು ಅವಳು ಭೃಗು ಋಷಿ ಹಾಡ್ತಿ ಹಾಡ್ತಿ ಸತ್ತ ಬಿದ್ದಳು. ಅವಾಗ ಏನಾಕೈತಿಪ್ಪ ಅಂತ ಕೇಳಿದ್ರ ಬ್ರಹ್ಮ ವಿಷ್ಣು ಆಗಿರ್ತಕ್ಕಂಥವ್ರು ನಡ್ಕೋತ ಬರ್ತಿದ್ರು. ಹೌದೌದು, ಅವಾಗ ಬ್ರಹ್ಮ ನಾ ಹೆಚ್ಚತ್ತಿದ್ದ ವಿಷ್ಣು ನಾ ಹೆಚ್ಚತ್ತಿದ್ದ ಇಬ್ಬರಲ್ಲಿ ಕದನ ಹುಟ್ಟಿತ್ತು. ನಾ ಹೆಚ್ಚು ನೀ ಹೆಚ್ಚು ಹುಟ್ಟಿತ್ತು ಅವ್ರ ಕಣ್ಣಿಗೆ ಯಾರು ಕಾಣ್ತಾರಪ್ಪ ಅಂತ ಕೇಳಿದ್ರೆ ಸತ್ತು ಬಿದ್ದಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಕಾಣ್ತಾಳ. ಅವಾಗ ಅವರೇ ಅಂತಾರು ಎಲ್ಲತ್ತ ಬ್ರಹ್ಮ ವಿಷ್ಣು ಹೇಳ್ತಾನ ನೀ ಹೆಣ್ಮಗನ ಬದುಕ್ಸಂದ್ರ ನೀ ಹೆಚ್ಚ ಹೆಚ್ಚ ಎಲ್ಲ ನೀ ಬದುಕ್ಸಂದ್ರ ನೀ ಹೆಚ್ಚದ ಇಬ್ಬರಲ್ಲಿ ಕದನ ಹುಟ್ಟುತ್ತದ. ಅದೇ ಮಾತಾಡ್ಕೊಂಡ ಬರಾಕತ್ತಿರೋ ರಕಳಿಂದ. ಹೌದಲ್ಲ, ಇಬ್ಬರಲ್ಲಿ ಕದನ ಹುಟ್ಟುತ್ತದ. ಹೌದು, ಅವಾಗ ಮಾಡಿಕೊಂಡ ಗಂಡ ಆಗಿರ್ತಕ್ಕಂಥ ಇಬ್ರು ಮಂದಿಗೆ ಹೇಳ್ತಾನ ಏನೇನ ಮಾತ, ಬ್ರಹ್ಮ ಇರ್ಲಾರ್ದೆ ಸೃಷ್ಟಿ ಆಗುದಿಲ್ಲ, ವಿಷ್ಣು ಇರ್ಲಾರ್ದೆ ಪಾಲನೆ ಆಗುದಿಲ್ಲ. ಆಗುದಿಲ್ಲ, ಆಗುದಿಲ್ಲ, ಬ್ರಹ್ಮ ಬೇಕು ವಿಷ್ಣುನು ಬೇಕು, ನೀ ಇಬ್ರು ಜಗಳಾಡ್ಬೇಡ್ರಿ, ಇಬ್ರು ಒಂದ್ ಎರಡು ಕಣ್ಣು ಇದ್ದಂಗ ನೀವ. ಹೌದಲ್ಲ, ಯಾಕಂದ್ರ ನಾ ಕೆಚ್ಚ ನೀ ಹೆಚ್ಚು ನಿಮ್ಮಲ್ಲೇ ಭೇದ ಬರಬಾರ್ದು. ಬರಬಾರ್ದು, ನಿನ್ನಲ್ಲೂ ಅಷ್ಟೇ ಶಕ್ತಿ ಅದ, ನಿನ್ನಲ್ಲೂ ಅಷ್ಟೇ ಶಕ್ತಿ ಅದ, ಪರಮಾತ್ಮ ಆಗಿರ್ತಾನ ನಿಮ್ಗೆ ನೇಮಿಸಿಕೊಟ್ಟನ ಕೆಲಸ. ಹೌದಾ, ನಾ ಕೆಚ್ಚ ನೀ ಹೆಚ್ಚ ನೀ ಇಬ್ರು ಬಡ್ಲಾರಕ್ ಹೋಗಿ ಜನರಿಗೆ ಭೇದ ಭಾವ ತರ್ಲಕ್ ಹೋಗ್ಬೇಡ್ರಿ. ಹೋಗ್ಬೇಡ್ರಿ, ಸತ್ತ ಬಿದ್ದ ನಾನು ಹೇಳ್ತೆ ಅಂದ್ರ ಇವತ್ತು ಸತ್ತಿರ್ತಕ್ಕಂತ ಹೆಂಡತಿ ಪ್ರಾಣ ನಾನೇ ಹೊಳ್ಳೆಂಬ ಹೊಳ್ಳಿ ಏನ್ ಮಾಡ್ತಾನು ಬದುಕಿಸ್ತೀನಿ ಅಂತಕ್ಕಂತ ಮಾತು ಮಾಡಿಕೊಂಡು ಗಂಡ ಹೇಳ್ಯಾನ. ಅವಾಗ ಸತ್ತ ಬಿದ್ದಿರ್ತಕ್ಕಂತ ಹೆಂಡತಿ ತಲೆ ಮ್ಯಾಲ ಹೋಗಿ ಏನ್ ಮಾಡ್ಯಾನ, ಆ ಇಬ್ಬರಿಗೂ ಋಷಿ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಬರೀ ಬಲಗೈ ಹಸ್ತ ತಲೆ ಮ್ಯಾಲ ಇಟ್ಟಾನ. ಸತ್ತ ಬಿದ್ದಿರ್ತಕ್ಕಂತ ಹೆಂಡತಿ ತಲೆ ಮ್ಯಾಲ ಬಲಗೈ ಹಸ್ತ ಇಟ್ಟಾನ ಗಂಡ ಹೋಗಿ ಇಟ್ಟಾನ. ಬರೇ ಗಂಡನ ಬಲಗೈ ಸ್ಪರ್ಶ ಹೆಂಡತಿಗೆ ಹತ್ತಿದ ತಕ್ಷಣನೇ ಏನ್ ಮಾಡ್ಯಾರು, ಸತ್ತಿರ್ತಕ್ಕಂತ ಹೆಂಡತಿ ಹೊಳಿ ಬದುಕಿ ಬಂದಾಳ. ಸತ್ತಕ್ಕೆ ಹೆಂಡತಿ ಹೊಳಿ ಯಾತ್ರೆ ಕೂತಾಳ, ಹೊಳಿ ಬದುಕಿ ಬಂದ ಗಂಡನ ಜೊತೆ ಸಂಸಾರ ಮಾಡಿ ಎಷ್ಟು
ಎಷ್ಟೋ ಮಕ್ಕಳವನ್ನ ಹಡದಾಳ ಹಡದಾಳ. ಇದು ಇತಿಹಾಸ ಒಳಗ ಬರೆದಿಟ್ಟಿರ್ತಕ್ಕಂತ ಮಾತದ. ಐತಿ ನೀವ್ ಎಲ್ಲರ ನಾವ ಹೆಚ್ಚದ ಬರಕ್ ಹೋಗ್ಬೇಡ್ರಿ. ಯಾಕಂದ್ರ ಒಂದು ಹೋರಿ ಹತ್ತು ಆಕಳಿಗೆ ಸಮ. ಹೌದಾ? ಒಂದು ಹೋರಿ ಹತ್ತು ಆಕಳಿಗೆ ಸಮ. ಹತ್ತು ಆಕಳು ಹೋಗ್ಲಿ, ಹತ್ತು ಆಕಳು ಬರ್ಲಿ ಬರ್ಲಿ, ನೀವ್ ಎಷ್ಟು ಮಂದಿ ಹಾಡಾಕತ್ತೀರಿ, ಎಷ್ಟು ಮಂದಿ ಮಾತಾಡಕತ್ತೀರಿ ನೋಡ. ನೀವೇನ ಹತ್ತು ಮಂದಿ ಕರ್ಕೊಂಬರಿ ಬರ್ರಿ ಬರ್ರಿ. ಈ ಕಡೆ ಒಬ್ಬ ನಾ ಒಬ್ಬ ಮಾತಾಡ್ತಾನ ನೋಡ. ಅಟ್ಟ ನೀವ್ ಎಷ್ಟು ಬೇಕಾಟ ಮಂದಿ ಬರ್ರಿ. ಇನ್ನೊಂದು ಬರ್ರಿ. ಇನ್ನ ಹತ್ತು ಮಂದಿ ಬಂದ್ರೆ ನಿಗಸುವಂತ ಪವರ್ ಒಂದು ಹೋರಿಗೆ ಐತಿ. ಆಯ್ತಾಯ್ತಿ. ಹೌದಲ್ಲ, ಹತ್ತು ಆಕಳು ಬಂದ್ರು ಸಹಿತ ನಿಗಸುವಂತ ಪವರ್ ಒಂದು ಹೋರಿಗೆ ಅದ. ಹೆಂಗತ್ತ ಕೇಳಿದ್ರ ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು ಸಹಿತ 16,108 ಮಂದಿ ನಮ್ಮ ಅಪ್ಪ ಮದುವೆ ಆಗ್ಯಾನ. ಒಬ್ಬಕ್ಕೆ ಹೊಟ್ಟೆ ಒಳಗ 10 ಗಂಡ ಮಕ್ಕಳು ಹುಟ್ಟಿ ಬಂದಾರ. 186,000 ಮಕ್ಕಳು ಕೃಷ್ಣ ಪರಮಾತ್ಮ ಒಬ್ಬನಿಗೆ ಹುಟ್ಟೆವ. ಅಂತ ಶಕ್ತಿ ಎಲ್ಲಂಟಿ ಪಟ್ಟಿ ತಿರುಗಳ ಹೊಡೆದಂಗ ಮಾಡ್ಯಾನ. ಎಲ್ಲರ 10 ಹೋರಿಗಳು ಒಂದ ಆಕಳ ತಕ್ಕಾರ ಅಲ್ಲೇನ ಕೇಳ್ತಿ? ಅವ್ರದ್ ಹನ್ನೊಂದು ಆಕೈತಿ ನೋಡ. ನಾ ಅಂತ ಬರ್ಬ್ಯಾಡ ಮೈ ಮ್ಯಾಗ ಮಗದೇನು ಕೂಡಿಯದ ಸಭದಾಗ. ನಾ ಅಂತ ಬರ್ಬ್ಯಾಡ ಮೈ ಮ್ಯಾಗ ಎತ್ತಿ ಮಗದೇನ ಮೆಳವಂಕಿ ಊರಾಗ. ಸುಲ್ತಾನಪುರ ಜಾಹೀರ ಸುತ್ತ ನಾಡಾಗ ರಾಮಲಿಂಗ ನೆನದಾನು ಹೊಳಿ ದಂಡ್ಯಾಗ. ಸುಲ್ತಾನಪುರ ಜಾಹೀರ ಸುತ್ತ ನಾಡಾಗ ರಾಮಲಿಂಗ ನೆನದಾನು ಹೊಳಿ ದಂಡ್ಯಾಗ. ಬಸಮ ಬರಿತಾಳ ಸಂಘ ಹುಡುಗರ ಸಂಘ ಬಸ ಬರಿತಾಳ ಸಂಘ ಹತ್ತು ಹುಡುಗರ ಸಂಘ ಬಸಮ ಬರಿತಾಳ ಸಂಘ ಕಂಡ ಹಾಡುವುದಕ್ಕ ಅನುಸೇವ ಕಿಂಗ 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 ಕಿಂಗ. ಏ ಸರಿ ಕುಡ್ತೀರಿ ಎಲ್ಲ ಸಂದಿ ಕುಡ್ತೀರಿ, ಸರಿ ಕುಡ್ತೀರಿ ಎಲ್ಲ ಸಂದಿ ಕೊಡ್ತೀರಿ. ಸರಿ ಸಂದಿ ಎರಡು ಬಿಟ್ಟು ಗಾಂಜಾ ಸೇರ್ತೀರಿ, ಸರಿ ಸಂದಿ ಎರಡು ಬಿಟ್ಟು ಗಾಂಜಾ ಸೇರ್ತೀರಿ. ಪೂರ ಜಾಹೀರ ಸುತ್ತ ನಾಡಾಗ ಮಾಲಿಕರಾಯ ನೆಡ್ದಾನೋ ಎಂಬ ಜಗದಾಗ. ಕೂರ ಜಾಗಿರ ಸುತ್ತ ನಾಡಾಗ ತಾಯಿ ಲಕ್ಷ್ಮಿ ನೆನದಾಳು ಊರ ತಂಡ್ಯಾಗ. ಹತ್ತು ಹುಡುಗರ ಸಂಘ ಬಸಮ ಬರಿತಾಳ ಸಂಘ ಹುಡುಗರ ಸಂಘ ಬಸಮ ಬರಿತಾಳ ಸಂಘ ಹತ್ತು ಹುಡುಗರ ಸಂಘ ಬಸಮ ಬರಿತಾಳ ಸಂಘ ಕಂಡ ಹಾಡುವುದಕ್ಕ ಕಂಡ ಹಾಡುವುದಕ್ಕ ಕಂಡ ಹಾಡುವುದಕ್ಕ ಅನಿಸೇವ ಕೆಂಗ ಮಾಡಗಾಡ ಸೋಗ ನಿಂದ ಗೊತ್ತೈತಿ ನನಗ. ಮಾಡಗಾಡ ಸೋಗ ನಿಂದ ಗೊತ್ತೈತಿ ನನಗ. ಕುಡಿದ ಸಭದಾಗ ಹೆಚ್ಚ ಅಂದ್ರ ಕೊಯ್ದೇವ ಮೂಗ ಕುಡಿದ ಸಭದಾಗ ಹೆಚ್ಚ ಅಂದ್ರ ಕೊಯ್ದೇವ ಮೂಗ ನಿಂದ ಗೊತ್ತೈತಿ ನನಗ. ಮಾಡಗಾಡ ಸೋಗ ನಿಂದ ಗೊತ್ತೈತಿ ನನಗ.